ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬೇಡಿ ಟಿ ರಂಗಪ್ಪ ನಾಯಕನಹಟ್ಟಿ ಹೋಬಳಿಯ ಗೌಡಗಿರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಮಕ್ಕಳ ರಕ್ಷಣಾ ಸಮಿತಿ ಸಭೆ ಏರ್ಪಡಿಸಲಾಗಿತ್ತು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವಂತೆ ಮಕ್ಕಳಿಗೆ ಸರ್ಕಾರ ಎಲ್ಲಾ ಶಿಕ್ಷಣದ ಸೌಲಭ್ಯಗಳನ್ನು ನೀಡುತ್ತಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಟಿ ರಂಗಪ್ಪ ಹೇಳಿದ್ದಾರೆ ಅವರು ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ರಕ್ಷಣಾ ಸಮಿತಿ ಸಭೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದ್ದಾರೆ ಇಂತಹ ಕಾಲಘಟ್ಟದಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬೇಡಿ ಬಾಲ್ಯ ವಿವಾಹ ಜೀತ ಪದ್ಧತಿ ಭಿಕ್ಷಾಟನೆ ಇವುಗಳಿಂದ ಪೋಷಕರು ಮಕ್ಕಳನ್ನು ಹೊರತನ್ನಿ ಎಂದು ತಿಳಿ ಹೇಳಿದ್ದಾರೆ ಇನ್ನು ಇದೇ ವೇಳೆ ತಾಲೂಕು ಮೇಲ್ವಿಚಾರಕಿ ಎಂ ಸೌಮ್ಯ ಮಾತನಾಡಿ ಪೋಷಕರು ವಯಸ್ಸಿಗೆ ಬಾರದ ಮಕ್ಕಳಿಗೆ ವಿವಾಹ ಮಾಡುವಂತಿಲ್ಲ ಸರ್ಕಾರದ ನಿಯಮದ ಪ್ರಕಾರ ಹೆಣ್ಣಿಗೆ 18 ವರ್ಷ ಗಂಡಿಗೆ 21 ವರ್ಷ ಮದುವೆ ಮಾಡಲು ತುಂಬಿರಬೇಕು ಎಂದು ಸಭೆಯಲ್ಲಿ ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಪ್ರಾಥಮಿಕ ಪಾಠಶಾಲೆ ಮುಖ್ಯ ಶಿಕ್ಷಕರಾದ ಶಿವಣ್ಣ ಎಸ್ಡಿಎಂಸಿ ಅಧ್ಯಕ್ಷ ಶಂಕರಪ್ಪ ಆಶಾ ಕಾರ್ಯಕರ್ತೆ ಜಯಲಕ್ಷ್ಮಿ ಅಂಗನವಾಡಿ ಶಿಕ್ಷಕರಾದ ಎಸ್ ಅನಸೂಯ ಟಿ ಮಂಜುಳಾ ಅನಿತಾ ಎಸ್ ಡಿ ಶಿಲ್ಪಾ ನಾಗವೇಣಿ ನಾಗರತ್ನಮ್ಮ ಬಿ ಶಂಕ್ರಮ್ಮ ಭಾಗ್ಯಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಾದ ಗುರುಸ್ವಾಮಿ ವೀರೇಶ್ ಗ್ರಂಥಪಾಲಕ ಕರಿಬಸಪ್ಪ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ಪಕ್ಕದ ಮನೆಗಳಾಗಿರ್ಬೋದು ಯಾರಾದರೂ ವಿದ್ಯಾಭ್ಯಾಸನ ನಿಲ್ಲಿಸಿದ್ರೆ ಅವ್ರು ಯಾಕೆ ನಿಲ್ಲಿಸ್ತೀರಾ ಓದಿಸ್ರಿ ಅಂತ ಒಂದು ಏನು ಕಿವಿ ಮಾತುಗಳನ್ನ ಅವ್ರಿಗೆ ನಾವು ಹೇಳಬೇಕು ಅವಾಗಲೇ ಆಗುತ್ತಲ್ಲ ನನ್ನ ಕುಟುಂಬ ನಮ್ಮ ಸಂಬಂಧಿಕರಲ್ಲಿ ಅರ್ಥ ಆಗುತ್ತಾ ನಮ್ಮ ಕೌಟುಂಬಿಕ ಸಂಬಂಧ ಇರ್ಬೋದು ಅವರು ಹತ್ತಿರದ ಸಂಬಂಧ ಇರ್ಬೋದು ದೂರದ ಇರ್ಬೋದು ಟೋಟಲಿ ನಮ್ಮ ಗ್ರಾಮ ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ